ಅಥಣಿಯಲ್ಲಿ ಆದಂತಹ ಮಕ್ಕಳ ಕಳ್ಳತನ. ಸೊ ಅವರನ್ನ ಏನಂತ ನೀವು ಮಕ್ಕಳನ್ನ ನಾವು ಕಾಪಾಡ್ಲಿಕ್ಕೆ ಹೋದಾಗ ಆರೋಪಿಗಳು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು, ಆ ಕಾರಣಕ್ಕಾಗಿ ನಾವು ಶೂಟ್ ಮಾಡಬೇಕಾಗಿತ್ತು, ಶೂಟ್ ಮಾಡುವಂಥ ಪ್ರಸಂಗ ಉದ್ಭವವಾಯಿತು ಎಂದು ಬೆಳಗಾವಿ ಎಸ್ ಪಿ ಸಾಹೇಬರು ಭೀಮಾಶಂಕರ್ ಅವರು, ಡಾಕ್ಟರ್ ಭೀಮಾಶಂಕರ್ ಅವರು ಈ ಮಾತನ್ನು ಹೇಳಿದ್ದಾರೆ. ಸೊ ಯಾವ ರೀತಿ ಅವ್ರ ಮೇಲೆ ಹಲ್ಲೆ ಆಯಿತು ಪೊಲೀಸರ ಮೇಲೆ, ಇಲ್ಲಪ್ಪ ಅಂದರೆ ದಾಳಿ ಆಯಿತು ಆರೋಪಿಗಳಿಂದ, ಸೊ ಅದನ್ನೆಲ್ಲ ವಿಸ್ತಾರವಾಗಿ ಅವ್ರ ಬಾಯಿಂದನೇ ಕೇಳ್ಕೊಂಡು ಬರೋಣ, ಬನ್ನಿ. ನಿನ್ನೆ ಮಧ್ಯಾಹ್ನ ನಮ್ಮ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಥಣಿ ನಗರದಲ್ಲಿ ಹಾಡಾಗಲೇ ಇಬ್ಬರು ಮಕ್ಕಳನ್ನ ಅಪರಿಚಿತ ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ತೆಗೆದುಕೊಂಡು ಹೋಗಿರ್ತಕ್ಕಂಥ ಪ್ರಕರಣ ವರದಿಯಾಗಿತ್ತು. ತಕ್ಷಣ ನಮ್ಮ ಅಥಣಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಅಲ್ಲಿ ಅಕ್ಕಪಕ್ಕ ಇರತಕ್ಕಂಥ ಮಾಹಿತಿಗಳನ್ನ ಕಲೆ ಹಾಕಿ ಪ್ರಾಥಮಿಕವಾಗಿ ಒಂದು ನಿರ್ಧಾರಕ್ಕೆ ಬಂದರು. ಏನಂದರೆ ಈ ಮಕ್ಕಳನ್ನು ಒಂದು ಸ್ವಿಫ್ಟ್ ಡಿಸೈರ್ ಗಾಡಿಯಲ್ಲಿ ಅನಾಮಿಕರು ಬಂದುಬಿಟ್ಟು ಇಬ್ಬರು ವ್ಯಕ್ತಿಗಳು ಕಾರಿಂದ ಕೆಳಗಡೆ ಇಳಿದು ಮನೆಯೊಳಗಡೆ ನುಗ್ಗಿ ಅಲ್ಲಿರ್ತಕ್ಕಂಥ ಅಜ್ಜಿಯನ್ನು ಹೆದರಿಸಿ ಮತ್ತೆ ಹೊರಗಡೆ ಬಂದು, ಈಗಾಗಲೇ ಏನು ಹೊರಗಡೆ ನಿಲ್ಲಿಸಿದ್ರು ಕಾರು ಅದು ಚಾಲ್ತಿ ಸ್ಥಿತಿಯಲ್ಲಿತ್ತು. ಸೊ ಅದರ ಅರ್ಥ ಇನ್ನೊಬ್ಬ ವ್ಯಕ್ತಿ ಅದರಲ್ಲಿ ಪಾಲ್ಗೊಂಡಿದ್ದ. ಸೊ ಈ ಮೂರು ವ್ಯಕ್ತಿಗಳು ಸೇರಿ ಇದೊಂದು ಅಪಹರಣ ಪ್ರಕರಣ ಮಾಡಿದಂಥ ಒಂದು ನಿರ್ಧಾರದ ಮೇಲೆ ಬಂದು ಆ ಪ್ರಕಾರವಾಗಿ ಕೆಲಸವನ್ನು ಶುರು ಮಾಡಿದ್ರು. ತದನಂತರ ಸುಮಾರು 2:30 ಮಧ್ಯ ಅಪಹರಣಕ್ಕೆ ಒಳಗಾದ ಬಾಲಕಿಯರ ತಂದೆಗೆ ಒಂದು ಕರೆ ಕೂಡ ಬರುತ್ತೆ, ನೀನು ನಮಗೆ ತಕ್ಷಣ ಹಣ ಕೊಡದೇ ಇದ್ದರೆ ನಾವೇನು ಮಾಡ್ತೀವಿ ನೋಡು, ಮತ್ತು ಪೊಲೀಸರಿಗೆ ಏನಾದರೂ ಹೇಳಿದ್ರೆ ನೋಡು ಅನ್ನೋಂಥ ಒಂದು ಬೆದರಿಕೆ ಸಂದೇಶ ಮತ್ತು ಎಕ್ಸ್ಟ್ರಾಷನ್ ಕರೆ ಬರುತ್ತೆ ದುಡ್ಡು ವಸೂಲಿ ಮಾಡಿ. ಈ ಆರೋಪಿಗಳು ಮುಖಚರ್ಯೆಯನ್ನು ನಮ್ಮ ಪೊಲೀಸರು ಸ್ವಲ್ಪ CCTVಯಲ್ಲಿ ಗುರುತಿಟ್ಟು ಅದನ್ನು ಮಕ್ಕಳ ತಂದೆಗೆ ತೋರಿಸಿದಾಗ ಇವರು ಪರಿಚಯದವರು ಇಂಥವ್ರು ಅಂತ ಹೇಳಿ ಅವರ ವಿಳಾಸವನ್ನು ಕೂಡ ಕೊಡ್ತಾರೆ. ಸೊ ಮೂರು ಜನ ಆರೋಪಿತರ ಇದ್ದಿದ್ದರಿಂದ ಮೂರು ತಂಡಗಳನ್ನ ರಚಿಸಿ ಬೇರೆ ಬೇರೆ ಕಡೆ ಸಾಗಿಸಲಾಗುತ್ತೆ. ಆ ಕರೆ ಬಂದಂತಹ ಮೊಬೈಲ್ ಕೂಡ ತಕ್ಷಣ ಸ್ವಿಚ್ ಆಫ್ ಆಗಿರುತ್ತೆ. ಆದರೂ ಕೂಡ ನಮ್ಮ ಅಥಣಿ ಪೊಲೀಸರು ಕೆಲವೊಂದು ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಆರೋಪಿತರನ್ನ ಬಂಧಿಸಲಿಕ್ಕೆ ಜಾಲವನ್ನು ಬೀಸ್ತಾರೆ. ನಮ್ಮ ಮೇನ್ ಕನ್ಸರ್ನು ಅವರು ರಾಜ್ಯ ಬಿಟ್ಟು ಹೋಗುವಂಥದ್ದಾಗಿರುತ್ತೆ. ಸೊ ತಕ್ಷಣ ನಾವು ಎಲ್ಲ ನಮ್ಮ ಗಡಿ ಭಾಗಗಳಲ್ಲಿ ಈಗಾಗಲೇ ಮಹಾರಾಷ್ಟ್ರ ರಾಜ್ಯದಲ್ಲಿ ಎಲೆಕ್ಷನ್ ನಡೀತಾ ಇರೋದ್ರಿಂದ ಚೆಕ್ಪೋಸ್ಟ್ಗಳನ್ನ ಆ್ಯಕ್ಟಿವೇಟ್ ಆಲ್ರೆಡಿ ಮಾಡಲಾಗಿರುತ್ತೆ. ಸೊ ಹಾಗಾಗಿ ಆ ಎಲ್ಲ ಚೆಕ್ಪೋಸ್ಟ್ಗಳಿಗೆ ಸಂದೇಶಗಳನ್ನು ಕೂಡ ನಾವು ಕಳಿಸ್ತೀವಿ. ಬಹುಶಃ ಇವರು ಆ ಕಡೆಯಿಂದ ಬರಬೇಕಾದ್ರೆ ಈ ಚೆಕ್ಪೋಸ್ಟ್ಗಳನ್ನು ನೋಡಿದ್ರು ಅನಿಸುತ್ತೆ. ಸೊ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಇವರು ನಮ್ಮ ವಾಹನವನ್ನು ಓಡಾಡಿಸ್ಕೊಂಡು ನಮ್ಮ ತಂಡಗಳಿಗೆ ಈ ತಾಂತ್ರಿಕ ಸಾಕ್ಷ್ಯಾಧಾರಗಳಿಂದ ಇವರು ಯಾವ ಕಡೆ ಹೋಗ್ತಾ ಇದ್ದಾರೋ ಅನ್ನೋಂಥ ಮಾಹಿತಿ ಸಿಗುತ್ತೆ. ಸೊ ಬೆಳಗ್ಗೆ 4:45 ಮಧ್ಯದಲ್ಲಿ ನಮ್ಮ ತಂಡದವರು ಇವ್ರನ್ನ ಹೋಗಿ ಮಧ್ಯದಲ್ಲಿ ಅವ್ರನ್ನ ಕಾರನ್ನ ಅಡ್ಡ ಹಾಕಿ ಅವ್ರನ್ನ ತಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಕಾರನ್ನ ಅಡ್ಡ ಹಾಕಿದ ತಕ್ಷಣ ಈ ದುಷ್ಕರ್ಮಿಗಳು ಅಲ್ಲಿ ಇಳಿದ್ಬಿಟ್ಟು ನಮ್ಮ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ತಾವು ಈಗಾಗಲೇ ನೋಡಿದ ಹಾಗೆ ನಮ್ಮ ಪೊಲೀಸ್ ಸಿಬ್ಬಂದಿಯಾದ
ಜಾನ್ವಿ ಮತ್ತು ರಮೇಶ್ ದೊಡ್ಡಮನೆ ಇವರಿಗೆ ತೀವ್ರತರಾದ ಗಂಭೀರ ಸ್ವರೂಪದ ಗಾಯಗಳು ಕೂಡ ಆಗಿದ್ದಾವೆ. ತದನಂತರ ಈ ನಮ್ಮ ಪೊಲೀಸ್ ಟೀಮ್ನ ಹಿಂದೆಯೇ ಮತ್ತೊಂದು ಟೀಮ್ ಕೂಡ ಬರ್ತಾ ಇತ್ತು. ಅದರಲ್ಲಿ ನಮ್ಮ ಪಿ ಎಸ್ ಐ ಅಥವಾ ಉಪ್ಪಾರಂತ ಅವರಿದ್ದರು. ಸೊ ಅವರು ನಮ್ಮ ಸಿಬ್ಬಂದಿಗಳನ್ನ ರಕ್ಷಿಸೋದಕ್ಕೋಸ್ಕರ ಹಾಗೂ ಸ್ವಯಂ ರಕ್ಷಣೆಗೋಸ್ಕರ ಮೊದಲು ಒಂದು ಸುತ್ತು ಗಾಳಿಯಲ್ಲಿ ಗುಂಡಾರಿಸ್ತಾರೆ. ಗುಂಡಾರಿಸಿದ್ರೂ ಕೂಡ ಯಾವುದೇ ಪರಿಣಾಮ ಅವ್ರ ಮೇಲೆ ಬೀರದೇ ಇರೋದ್ರಿಂದ ಮತ್ತೊಂದು ಸುತ್ತು ಆರೋಪಿಗಳ ಕೆಳಭಾಗದಲ್ಲಿ ಫೈರ್ ಮಾಡ್ತಾರೆ. ಆವಾಗ ನಾವು ನೋಡಿದ ಹಾಗೆ ಆರೋಪಿ ಸಂಭಾಜಿ ಇವನ ಕಾಲಿಗೆ ಒಂದು ಗುಂಡು ತಾಗಿದೆ. ತದನಂತರ ಅಲ್ಲಿ ಸ್ಥಳವನ್ನು ಪರಿಶೀಲನೆ ಮಾಡಲಾಗಿ ಕಾರನ್ನು ಪರಿಶೀಲನೆ ಮಾಡಲಾಗಿ ಕಾರಲ್ಲಿ ನಮ್ಮ ಅಪಹರಣಕ್ಕೆ ಒಳಗಾದ ಮಕ್ಕಳು ಸುರಕ್ಷಿತವಾಗಿ ಅದನ್ನು ಖಚಿತಪಡಿಸಿಕೊಂಡು ಮೊದಲು ಮಕ್ಕಳನ್ನ ಆಸ್ಪತ್ರೆಗೆ ಸೇರಿಸಿ ಮತ್ತು ಆರೋಪಿಗಳು ಮತ್ತು ನಮ್ಮ ಗಾಯಾಳುಗಳನ್ನ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಅಲ್ಲಿ ಚಿಕಿತ್ಸೆ ಕೊಡಿಸಿ ಅಲ್ಲಿಂದ ಮತ್ತೆ ಈಗ ಗಾಯಾಳು ಅಲ್ಲಿ ಆಸ್ಪತ್ರೆಯಲ್ಲಿ ಮಕ್ಕಳೆಲ್ಲ ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿದ ಮೇಲೆ ಅವ್ರನ್ನ ತಂದೆಯ ವಶಕ್ಕೆ ಒಪ್ಪಿಸಿ ತಂದೆ ತಾಯಿಯ ವಶಕ್ಕೆ ಒಪ್ಪಿಸಿ ಈ ಮೂರು ಜನ ಆರೋಪಿಗಳಲ್ಲಿ ಒಬ್ಬನಾದ ಗಾಯಾಳುವಾದ ಸಂಭಾಜಿಯನ್ನು ಇಲ್ಲಿ ಕರೆದುಕೊಂಡು ನಮ್ಮ ಪೊಲೀಸರನ್ನ ಬಿಮ್ಸ್ ಆಸ್ಪತ್ರೆಗೆ ಸಾಗಿಸಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೀವಿ. ಈ ಅಪಹರಣಕ್ಕೆ ಕಾರಣ ಏನಪ್ಪಾ ಅಂತಂದರೆ ಈ ಅಪಹರಣಕ್ಕೆ ಒಳಗಾದ ಮಕ್ಕಳ ತಂದೆ ಒಂದು ಒನ್ ಮಾರ್ಟ್ ಟ್ರೇಡಿಂಗ್ ಸೆಂಟರ್ ಅಂತ ಆನ್ಲೈನ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಮಾಡಿಕೊಂಡಿದ್ದರು. ಅದರಲ್ಲಿ ಆರೋಪಿತರಾದ ರವಿಕಿರಣ್ ಮತ್ತು ಶಾರುಖ್ ಶೇಖರ್ ಅಂತರೂ ದುಡ್ಡನ್ನು ತಿಳಿಸ್ಕೊಂಡಿದ್ದರು. ಈಗ ಸಂಪಾ ರಾವ್ ಸಾಹೇಬ್ ಅಂತ ಏನು ಗಾಯಾಳು ಆಗಿದ್ದಾನೆ ಅವನ ಭಾವನ ವಾಸ್ ಇವನು ರವಿಕಿರಣ್ ಅಂತ ಅಂಶ. ಭಾವನ ವಾಸ್ ರವಿಕಿರಣ್. ಸೊ ಇವನು ರವಿಕಿರಣ್ ಕೂಡ ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಸುಮಾರು 7 ಕೋಟಿಯಷ್ಟು ದುಡ್ಡನ್ನು ಈ ಪ್ಲ್ಯಾಟ್ಫಾರ್ಮಲ್ಲಿ ಹೂಡಿಕೆ ಮಾಡಿರ್ತಾನೆ. ಬಟ್ ಇದು ಆನ್ಲೈನ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಇದ್ದರಿಂದ ಇದರಲ್ಲಿ ಸುಮಾರು ಲಾಸ್ ಆಗಿದೆ. ಮತ್ತು ಈಗಾಗಲೇ ಸಾಕಷ್ಟು ಪ್ರಕರಣಗಳು ಕೂಡ ಈ ಇತರರ ಮೇಲೆ ದಾಖಲಾಗಿದ್ದಾವೆ. ಈ ಅಪಹರಣಕ್ಕೆ ಒಳಗಾದ ತಂದೆಯ ವಾಸ್ಗಳ ಮೇಲೆ ಚಿಟ್ಟಿಂಗ್ ಕೇಸ್ ರಿಜಿಸ್ಟರ್ ಆಗಿದೆ ಅತನೆಯಲ್ಲಿ. ಮತ್ತು ಈಗ ಅಪಹರಣ ಮಾಡಿರತಕ್ಕಂಥ ಅಕ್ಯೂಸ್ ನಂಬರ್ 1 ರವಿಕಿರಣ್ ಮೇಲೆ 5 ಚಿಟ್ಟಿಂಗ್ ಪ್ರಕರಣಗಳು ದಾಖಲಾಗಿದ್ದಾವೆ. 4 ನಮ್ಮ ಜಿಲ್ಲೆಯಲ್ಲೇ ಇದೆ. ಅಥಣಿ, ಚಿಕ್ಕೋಡಿ, ಕಾಗವಾಡ ಮತ್ತು ಸವದತ್ತಿಯಲ್ಲಿ, ಮತ್ತೊಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಲಿಕಪುರದಲ್ಲಿ ದಾಖಲಾಗಿರುತ್ತೆ. ಇದು ಹಣದ ವ್ಯವಹಾರದ ಕಾರಣದಿಂದ ಈ ಒಂದು ಅಪಹರಣ ಆಗಿರ್ತಕ್ಕಂಥದ್ದು. ಈ ಪ್ರಕರಣವನ್ನು ನಮ್ಮ ಅಥಣಿ ಪೊಲೀಸರು ತುಂಬ ಚಾಕಚಕ್ಯತೆಯಿಂದ ತುಂಬ ಸೂಕ್ಷ್ಮತೆಯಿಂದ, ಯಾಕಂದರೆ ನಮ್ಮ ಮುಖ್ಯವಾದ ಒಂದು ಕನ್ಸರ್ನ್ ಇದ್ದದ್ದು ಈ ಚಿಕ್ಕ ಮಕ್ಕಳ ಸುರಕ್ಷತೆ, ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ನಾವು ಈ ಒಂದು ಕಾರ್ಯಾಚರಣೆಯನ್ನು ಮಾಡಬೇಕಾಗಿತ್ತು. ನಮ್ಮ ಪೊಲೀಸರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರ ಪಕ್ಕ ನಮ್ಮ ಗಾಯಳು ಕೂಡ ಆಗಿದೆ. ಮಣ್ಣಲ್ಲಿ ಇದೊಂದು ದುಷ್ಕೃತ್ಯ ಸುಮಾರ್ಥದಲ್ಲಿ ಅರ್ಥ ಕಂಡಿದೆ. ಇನ್ನು ಮುಂದೆ ಮುಂದಿನ ಕಾನೂನು ಕ್ರಮ ಏನಿದೆ ಅದನ್ನು ಎಷ್ಟು ಹಾಂ, ನಮಗೆ ಇವರು ಸಿಕ್ಕಿದ್ದು ಕೂಡ ನಮ್ಮ ಐಗಳಿ ಪೊಲೀಸ್ ಠಾಣೆಯ ಹೊರ ರಾಜ್ಯಕ್ಕೆ ಹೋಗುವಂಥ ದಾರಿ, ಅಂದರೆ ಈ ಜತ್ ರಸ್ತೆಯಲ್ಲಿ ಬಾರ್ಡ್ರಿಂದ ಒಂದು ಸುಮಾರು 4-5 ಕಿಲೋಮೀಟ್ರ್ ಒಳಗಡೆ ಇವರು ಬಾರ್ಡ್ರನ್ನ ಕ್ರಾಸ್ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡು ಹೋಗ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಸಿಕ್ಕಿದ್ದು. ಸಿಂಧೋಳಿ ಜತ್ ರಸ್ತೆ ಅಲ್ಲಿ ಸಿಕ್ಕಿದ್ದು. ಎಷ್ಟು ಡಿಮಾಂಡ್ ಮಾಡಿದ್ರು ಸರ್? ಈಗ ನಮ್ಮ ಪ್ರಾಥಮಿಕ ಹಂತದಲ್ಲಿ ನಮಗೆ ಕಂಡು ಬಂದಿರತಕ್ಕಂಥದ್ದು ಏನು, ನಾವು ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ. ರವಿಕಿರಣ್, ಸಂಭಾ ರವಾಲೆ, ತಮ್ಮ ಮತ್ತು ಶಾರುಖ್, ಈ 3 ಜನರು ಕಂಡು ಬಂದಿರತಕ್ಕಂಥದ್ದು. ಇನ್ನೂ ಬೇರೆ ಯಾರಾದರೂ ಇದ್ದಾರಂತ ನಾವು ಇದು ಮಾಡ್ತೇವೆ. ಹಣ ಎಷ್ಟು?
ಈಗಾಗಲೇ ನಾನು ಹೇಳಿದ ಹಾಗೆ ರವಿಕಿರಣ್ ಸುಮಾರು 7 ಕೋಟಿಯಷ್ಟು ಅದನ್ನು ದುಡ್ಡು ಕಳ್ಕೊಂಡಿದ್ದಾರೆ, ಅದನ್ನು ಪೂರ್ತಿಯಾಗಿ ವಾಪಸ್ ಕೊಡಬೇಕು ಅನ್ನೋದು ಅವ್ರದ್ದು ಪ್ರಾಥಮಿಕ ಡಿಮ್ಯಾಂಡ್ ಇದ್ದದ್ದು. ಇನ್ನೂ ಹೆಚ್ಚಿನ ಅನಾಹುತ ಆಗೋದು ಅಂದರೆ ನಮ್ಮ ಪೊಲೀಸರು ಅವ್ರನ್ನ ವಶಕ್ಕೆ ಬಳಸ್ಕೊಂಡು ವಿಚಾರಣೆ ನಡೆಸಿದ್ದಾರೆ. ಇದಲ್ಲದೆ 4 ವರ್ಷ ಮತ್ತು 5 ವರ್ಷ ಇದಲ್ಲದೆ ಆರೋಪಿತರ ಸರಿ ಅಪಹರಣಕ್ಕೆ ಒಳಗಾದ ತಂದೆಯನ್ನು ಸುಮಾರು 13 ಜನ ಮುಂಚೆ ಒಂದು ಬಾರಿ ಅಪಹರಣ ಮಾಡಿರುವಂಥ ಪ್ರಕರಣ ಕೂಡ ಗೋವಾದಲ್ಲಿ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಗೋವಾ ಪೊಲೀಸರು ಅಪಹರಣ ಮಾಡಿದವ್ರ ಮೇಲೆ ಆಲ್ರೆಡಿ ಚಾರ್ಜ್ ಶೀಟ್ ಮಾಡಿ ಅದನ್ನು ನಾನು ಕೇಳಿದ್ದೆ. ಸೊ ಈ ಕುಟುಂಬದ ಮೇಲೆ ಇದು 2ನೇ ಅಪಹರಣದ ಪ್ರಕರಣ. ಮೊದಲನೇ ಪ್ರಕರಣ ಕೂಡ ಇದೇ ದುಡ್ಡಿನ ವಿಚಾರವಾಗಿಯೇ ಆಗಿರ್ತಕ್ಕಂಥದ್ದು, ಮಕ್ಕಳ ಅಪಹರಣ ಕೂಡ ಅದೇ ವಿಚಾರಕ್ಕೆ ಆಗಿರ್ತಕ್ಕಂಥದ್ದು. ಅದನ್ನೇ ಪೊಲೀಸ್ ಠಾಣೆಯಲ್ಲಿಯೇ ಈ ಅಪಹರಣಕ್ಕೆ ಒಳಗಾದ ತಂದೆಯ ಕಂಪನಿಯ ಮೇಲೆ, ಬಟ್ ಆ ಕೇಸಲ್ಲಿ ಅಪಹರಣಕ್ಕೆ ಒಳಗಾದ ತಂದೆಯ ಹೆಸರು ಚಾರ್ಜ್ ಶೀಟಲ್ಲಿ ಆಗಲಿ ಅಥವಾ ಅಕ್ಯೂಸ್ ಅಲ್ಲಿ ಆಗಲಿ ಇರಲಿಲ್ಲ, ಆ ಕಂಪನಿಯ ಓನರ್ಸ್ ಬಾಸ್ಗಳ ಮೇಲೆ ಇತ್ತು. ನಾವು ಹೇಳಿದಾಗೆ ಸುಮಾರು 100 ಕೋಟಿ ಅಂತ ಏನು ತಾವು ಹೇಳ್ತಾ ಇದ್ದಾರೆ, ಅದು ಆಗಿರೋ ಸಾಧ್ಯತೆ ಇದೆ. ಈಗ ಸದ್ಯಕ್ಕಿನ ಹಂತದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಓಪನ್ ಮಾರ್ಟ್ ಟ್ರೇಡಿಂಗ್ ಮೇಲೆ ಆಗಿರ್ತಕ್ಕಂಥ ಕೇಸು ಅಥಣಿಯಲ್ಲಿ ಅಂತ ಕಂಡು ಬಂದಿದೆ. ಉಳಿದ ಕೇಸ್ಗಳು ಯಾವುದು ಸ್ಟ್ರಗಲ್ ಅಂತ ನೋಡ್ಬಿಟ್ಟಿಲ್ಲ. ಇನ್ನೊಂದು ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ, ಅದೇನಪ್ಪ ಅಂತಂತಂದ್ರೆ ಲವ್ ರೆಡ್ ಅಂತ ಹೇಳಿ ತೆಲುಗಿನ ಒಂದು ಫಿಲ್ಮ್. ಆ ಫಿಲ್ಮ್ನಲ್ಲಿ ವಿಲನ್ ಪಾತ್ರ ಮಾಡಿದಂತಹ ಕನ್ನಡಿಗ, ಅವನ ಮೇಲೆ ಒಬ್ಬ ಮಹಿಳೆ ಥಿಯೇಟರ್ನಲ್ಲಿ, ಅಂದರೆ ಪ್ರಮೋಷನ್ ಯಾವ ರೀತಿ ಆಗ್ತಾ ಇದೆ ಮತ್ತು ಜನರ ಒಂದು ಅಭಿಪ್ರಾಯ ಏನು ಎಂದು ಸಿನಿಮಾ ತಂಡ ಚಿತ್ರರಂಗಕ್ಕೆ, ಅಂದರೆ ಏನಂತೀರ ನೀವು, ಥಿಯೇಟರ್ಗೆ ಎಂಟ್ರಿ ಕೊಟ್ಟಾಗ ಆ ಟೈಮಲ್ಲಿ ಓರ್ವ ಮಹಿಳೆ ವಿಲನ್ ಪಾತ್ರ ಮಾಡಿದಂತಹ ಹಾಗೂ ಕನ್ನಡಿಗ ನಟ ಅವನ ಮೇಲೆ ಬಂದು ಮಕ್ಕಕ್ಕೆ ಒಣದು ಬಿಡ್ತಾರೆ ಠಪಾರ್ ಅಂತ. ಅಂದರೆ ಅವ್ರ ಆ್ಯಕ್ಟಿಂಗ್ ಅಷ್ಟು ಪ್ರಾಬಲ್ಯವಾಗಿತ್ತು, ಅಂದರೆ ಅಷ್ಟೊಂದು ಪ್ರಬುದ್ಧವಾಗಿತ್ತು. ವಿಲನ್ ಅಂದರೆ ವಿಲನಪ್ಪ. ಸೊ ಅಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನರ ಮನಸ್ಸಲ್ಲಿ, ಇಲ್ಲಪ್ಪ ಇವನೊಬ್ಬ ಕೆಟ್ಟ ಮನುಷ್ಯ ಅನ್ನುವಂತಹ ಮೂಡಿಸುವಂತಹ ಏನೋ ವೈಖರಿ ಇದೆಯಲ್ಲ, ಒಂದು ಏನಂತಾರೆ ನಾವು ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆಯಲ್ಲ ಅದೇ ಭೂಷಣ ಒಬ್ಬ ಆ್ಯಕ್ಟರ್ಗೆ. ಸೊ ಅವರನ್ನು ಬಂದು ಹೊಡೆಯ ಕಾರಣ ಏನಪ್ಪ ಅಂತಂತಂದರೆ ಅವರು ವಿಲನ್ ಪಾತ್ರ ಮಾಡಿದ್ದಾರೆ, ವಿಲನ್ ಪಾತ್ರದಲ್ಲಿ ಮಾಡಿದಾಗ ಸೊ ಅವ್ರ ಕ್ಯಾರೆಕ್ಟ್ರು ಇನ್ನೂ ಹಂಗೆ ಐತೆ ಅಂತ ತಿಳ್ಕೊಂಡು ಓರ್ವ ಮಹಿಳೆ ಬಂದು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಸೊ ಆ ದೃಶ್ಯಾವಳಿಗಳನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ವೀಕ್ಷಕರೇ, ನೋಡ್ಕೊಂಡು ಬನ್ನಿ. ಏನ್ ಜರುಗ್ತಿದ್ರೆ ಇರಿ.